नमस्ते फ्रेंड्स, वेलकम बैक टू मई चानल। इवत्तिन वीडियो माक अलाट्मेंट यावागागुत्ते, माक अलाट्मेंट अंद्रे एनु, मत्ते माक अलाट्मेंट अल्ली निमगे आप्शन एंट्री एडिटिंग गे आप्शन इदेयो इल्वो अंत इवत्तिन वीडियो संपूर्ण माहितियन्न कोड्ता इद्दीनि। दयविट्टु ई वीडियोन स्किप माडदे पूर्तियागि नोडि, मत्ते दयविट्टु यारल्ल नन्न चानल सब्स्क्राइब माडिल्ल ईगले सब्स्क्राइब माडि ई वीडियोक्के लाइक कोडि। बन्नि वीडियोन शुरु माडोण। माक अलाट्मेंट अरे वो अणुकु हंचिके अंत कन्नडदल्ली करितारे। वो डेमो रीति निमगे आप्शन एंट्री माडोद्रिंद निमगे केलवोंदु तप्पुगळन्नु नीवु माडोद्रिंद डैरेक्टागि निमगे बेड़दे इरो कॉलेज अलर्ट आगो साध्यते इरुत्ते। हागागि केईन् अवरु ओंदु सारी एक्सरसाइज माडदंगे नीवु ईगेनादरू मिस्टेक् माडिद्रे निम्म प्रायोरिटी लिस्ट अल्ली आप्शन एंट्री कोडुवाग निम्म प्रायोरिटी लिस्ट अल्ली एनादरू व्यत्यास माडिद्रे नीवु आफ्टर् माक अलाट्मेंट निमगे ನಿಮ್ಮ ಲಿಸ್ಟನ್ನು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಸರಿಪಡಿಸ್ಕೊಳ್ಳಿಕ್ಕೆ, ಅಂದರೆ ನೀವು ಕಾಲೇಜನ್ನು ಯಾವುದೋ ಒಂದು ಬೇಡದೇ ಇರೋ ಕಾಲೇಜನ್ನು ಕೆಳಗೆ ಹಾಕಿದರೆ ಅದನ್ನು ಮೇಲ್ ಮಾಡ್ಕೋಬೋದು, ಆಮೇಲೆ ಬೇಡದೇ ಇರೋ ಕಾಲೇಜ್ ನಿಮ್ಮ ಲಿಸ್ಟಲ್ಲಿದ್ದರೆ ಅದನ್ನು ಡಿಲೀಟ್ ಮಾಡ್ಕೋಬೋದು, ಹೊಸ ಕಾಲೇಜ್ ಯಾವುದಾರ ಒಂದು ಆ್ಯಡ್ ಮಾಡಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು। ಈ ರೀತಿಯಾಗಿ ಸಾಕಷ್ಟು ರೀತಿಯಲ್ಲಿ ನಿಮಗೆ ಆಪ್ಷನ್ಗಳು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಸಿಗುತ್ತೆ, ನಿಮಗೆ ಕೆಇನ್ನವರು ಅವಕಾಶ ಮಾಡಿಕೊಡ್ತಾರೆ। ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಆದಷ್ಟು ಈಗಲೇ ಜಾಗೃತಿಯಿಂದ ಮಾಡಿ, ಈಗ ನಿಮಗೆ ಇನ್ನೂ ಒಂದು ಚಾನ್ಸ್ ಇದೆ। ನೀನು ಅಯ್ಯೋ ನಾನು ಈ ಕಾಲೇಜ್ ಆ್ಯಡ್ ಮಾಡಬೇಕಾಗಿತ್ತು ಅಂತ, ನಿಮ್ಗೆ ನಾಳೆ ಬೆಳಗ್ಗೆ ಏನೋ ಲಾಸ್ಟ್ ಇದೆಯಲ್ಲ ಆಪ್ಷನ್ ಎಂಟ್ರಿಗೆ, ಆ ಮುಗಿದ ಮೇಲೂ ಕೂಡ ನಿಮಗೆ ಇನ್ನೊಂದು ಅವಕಾಶ ಇದೆ। ಕೂಲಾಗಿ ಕೂತ್ಕೊಂಡು ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ್ದಾರ ಒಂದು ಕಾಲೇಜನ್ನು ನಿಮ್ಮ ಪ್ರಯಾರಿಟಿಗೆ ತಕ್ಕಂತೆ ಏನಾರು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ ನೀವು ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಮತ್ತು ರೀಅರೇಂಜ್ ಮಾಡ್ಬೋದು, ಆಲ್ಟರ್ ಮಾಡ್ಕೋಬೋದು, ಏನು ಬೇಕಾದರೂ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ। ಆದರೆ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ರಿಯಲ್ ರೌಂಡಿಗೆ ಹೋದ್ಮೇಲೆ ನಿಮಗೆ ಹೊಸ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ, ಓಕೆನಾ? ಇದನ್ನು ಗಮನದಲ್ಲಿ ಇಟ್ಟು ತಿಳ್ಕೊಳ್ಳಿ, ಓಕೆನಾ? ಆಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ ಅಂತ ಇಟ್ಕೊಳ್ಳಿ, ಆ ಸೀಟು ನಿಮಗೆ ರಿಯಲ್ ರೌಂಡಲ್ಲಿ ಉಳ್ಕೊಳ್ಳುತ್ತಾ, ಅದನ್ನು ನಿಮಗೆ ಸಿಕ್ಕರೆ ಸಿಗ್ಬೋದು। ನಿಮಗೆ ರಿಯಲ್ ರೌಂಡಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಅಲಾಟ್ ಆಗಿರೋ ಸೀಟು ರಿಯಲ್ ರೌಂಡಲ್ಲಿ ಸಿಕ್ಕರೆ ಸಿಗ್ಬೋದು, ಸಿಗದೇನೂ ಕೂಡ ಇರ್ಬೋದು। ಯಾಕೆ ಅಂತ ಹೇಳ್ತೀನಿ ಕೇಳಿ, ನೀವೀಗ ನೀವು ಹೇಗೆ ನಿಮ್ಮ ಮಾರ್ಕ್ ನಿಮ್ಮ ಬೆಸ್ಟ್ ಪ್ರಯಾರಿಟಿ ಲಿಸ್ಟನ್ನು ಹೆಂಗೆ ನೀವು ಆಲ್ಟರ್ ಮಾಡ್ತೀರಾ, ಚೇಂಜ್ ಮಾಡ್ತೀರಾ, ನೀವು ಮಾಡ್ರಿ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು। ಇನ್ನೊಬ್ಬ ವಿದ್ಯಾರ್ಥಿ ನಿಮಗೆ ಅಲಾಟ್ ಆಗಿರೋ ಸೀಟನ್ನು ಅವನ ಬೆಸ್ಟ್ ಪ್ರಯಾರಿಟಿಗೆ ತಕ್ಕಂತೆ ಅವನೇನಾದರೂ ಮೇಲ್ ಕೊಟ್ಟಿದ್ದು, ನೀವು ನಿಮಗೆ ಅಲಾಟ್ ಆಗಿರೋ ಸೀಟು ರಿಯಲ್ ರೌಂಡಲ್ಲಿ ಅವನಿಗೆ ಅದು ಅಲಾಟ್ ಆಯಿತು ಅಂದರೆ, ಅವನು ನಿಮಗಿಂತ ಒಳ್ಳೆ ರ್ಯಾಂಕ್ ಇತ್ತು ಅಂದರೆ ಅವನಿಗೆ ಅಲಾಟ್ ಆಯಿತು ಅಂದರೆ ನಿಮಗೆ ರಿಯಲ್ ರೌಂಡಲ್ಲಿ ಆ ಮಾರ್ಕ್ ಅಲಾಟ್ಮೆಂಟಲ್ಲಿ ಅಲಾಟ್ ಆಗಿರೋ ಸೀಟು ತಪ್ಪೋಗೋ ಸಾಧ್ಯತೆ ಕೂಡ ಇರುತ್ತೆ। ಹಾಗಾಗಿ ಮಾರ್ಕ್ ಅಲಾಟ್ಮೆಂಟ್ ಇಸ್ ಜಸ್ಟ್ ಎ ಡೆಮೋ, ಓಕೆನಾ? ರಿಯಲ್ ರೌಂಡಲ್ಲಿ ಸಾಕಷ್ಟು ಬದಲಾವಣೆಗಳು ಆಗೇ ಆಗುತ್ತೆ, ಎಲ್ಲರೂ ಕೂಡ ಎಡಿಟ್ ಮಾಡೇ ಮಾಡ್ತಾರೆ ಆಪ್ಷನ್ ಎಂಟ್ರಿಯಲ್ಲಿ, ಓಕೆನಾ? ಹಾಗಾಗಿ ನೀವು ಆದಷ್ಟು ಜಾಗರೂಕತೆಯಿಂದ ಮಾಡಿ ನಿಮ್ಮ ಪ್ರಯಾರಿಟಿ ಲಿಸ್ಟನ್ನು ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ, ಓಕೆನಾ? ಇದಾಗಿತ್ತು ಇವತ್ತಿನ ವೀಡಿಯೋ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್। ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಸೋ ಮಚ್।